ರಾಕಿ ಒಳ್ಳೆ ಹುಡುಗ ಅನ್ಸುತ್ತೆ, ಆದ್ರೆ ಅವನ್ನ ಪ್ರೀತಿಸಿ ಮದ್ವೆ ಆಗ್ತಿರೋ ಆ ಹುಡುಗಿ ಅವಳು ಒಳ್ಳೆಯವಳಲ್ಲ, ಅವನ್ನ ಯೂಸ್ ಮಾಡ್ಕೋತಿದ್ದಾಳಷ್ಟೇ. ಅವಳು ಬೀಸಿರೋ ಬಲೆಗೆ ಅವನ್ ಸಿಕ್ಕಾಕೋತಾ ಇದ್ದಾನೆ. ನೀನ್ ಯಾಕೆ ಆ ರಾಕಿ ಪರವಹಿಸ್ಕೊಂಡು ಮಾತಾಡ್ತಿದ್ಯಾ? ರಾಕಿ ಅಂತ ಕ್ಯೂಟ್ ಹುಡುಗಂಗೆ ಒಳ್ಳೆ ಹೆಂಡತಿ ಸಿಗ್ಬೇಕು. ಕ್ಯೂಟ್ ಹುಡುಗನಾ? ಹೌದು, ರಾಕಿ ಕ್ಯೂಟ್ ಆಗಿದ್ದಂತಾನೆ. ಓಹೋ, ರಾಕಿ ಮೇಲೆ ಕ್ರಶ್? ರಮೇಶ್ ಅಂಕಲ್ಗೆ ಹೇಳ. ನಾವು ಬರೀ ಆಸೆ ಪಡೋದಷ್ಟೇ ಶ್ವೇತಾ, ರಾಕಿಗೂ ನಮ್ ಬಗ್ಗೆ ಇಷ್ಟ ಇರ್ಬೇಕಲ್ವಾ? ನಾನ್ ಬರೀ ಬಡವಳಲ್ಲ, ಅನಾಥೆ ಅಂತಾನು ಗೊತ್ತಿರ್ಬೇಕು. ಆ ಮನೆಯವರು ಅಷ್ಟು ಒಳ್ಳೆ ವ್ಯಕ್ತಿತ್ವ ಇರೋ ಅನು ಅಕ್ಕನೇ ಸೊಸೆ ಅಂತ ಒಪ್ಕೊಂಡಿಲ್ಲ, ಇನ್ ನನ್ನ ಒಪ್ಕೋತಾರ? ನಿನ್ನ ನೀನು ಯಾವತ್ತೂ ಆ ಅನುಗ್ ಹೋಲಿಸ್ಕೋಬೇಡ. ಆ ಅನು ಬಗ್ಗೆ ನಿನ್ಗೆ ಪೂರ್ತಿಯಾಗಿ ಏನ್ ಗೊತ್ತು? ಅವಳಗ್ ಹೋಲ್ಸಿದ್ರೆ ನೀನೇ ತುಂಬಾ ಒಳ್ಳೆ ಹುಡುಗಿ. ನಿನ್ನ ಅನಾಥೆಯಾಗಿ ಮಾಡಿದ ನಿನ್ ತಂದೆ ತಾಯಿನ ನೀನ್ ಯಾವತ್ತೂ ದ್ವೇಷಿಸಿಲ್ಲ. ನನ್ ಹೆತ್ತೋರ್ ಕಷ್ಟ ಏನಾಗಿತ್ತೋ, ದುಡ್ಡಿನ ಅಭಾವ ಇತ್ತೋ, ಅವ್ರ ಜೀವಂತವಾಗಿ ಇದ್ದಾರೋ ಇಲ್ವೋ, ನನ್ ತಾಯಿಗೆ ನನ್ ಸಣ್ಣ ವಯಸ್ಸಲ್ಲಿ ಹುಟ್ಟದೆ ಅನ್ನೋ ಕಾರಣಕ್ಕೆ ಬಿಟ್ಟು ಹೋದ್ರು, ಹೀಗೆ ತುಂಬಾ ಕಾರಣಗಳಿರುತ್ತೆ. ನನ್ನ ದತ್ತುಕ್ ತಗೊಂಡು ಹೆತ್ತ ತಂದೆ ತಾಯಿಗಳ ತರ ಸಾಕ್ತಾ ಇರೋ ರಮೇಶಪ್ಪ, ಗೌರಿ ಅಮ್ಮನ್ ಋಣಾನ ನನ್ ಏಳ್ ಜನ್ಮಕ್ಕೂ ತೀರ್ಸಕ್ ಆಗಲ್ಲ. ಅಷ್ಟು ಪ್ರೀತಿ ನನಗ್ ಕೊಟ್ಟಿದ್ದಾರೆ, ಅಷ್ಟೇ ಅಲ್ಲ ನಿನ್ನಂತ ಒಳ್ಳೆ ಅಕ್ಕನೂ ನಂಗ್ ಕೊಟ್ಟಿದ್ದಾರೆ. ಐ ಲವ್ ಯು ಸೋ ಮಚ್ ಕಾವ್ಯ. ರಾಕಿ ಕೂಡ ನನ್ನ ಇಷ್ಟೇ ಇಷ್ಟಪಡ್ತಾನ? ನೀನ್ ಹೇಳಿದ್ ನಿಜ ಕಾವ್ಯ, ನಾನ್ ರಾತ್ರಿ ಐಶು ಜೊತೆ ಮಾತಾಡ್ದೆ, ಅವಳು ಮುಂಚೆ ತರ ಇಲ್ಲ, ಏನೋ ಮನ್ಸಗ್ ಹಚ್ಕೊಂಡು ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ, ಈಗ್ಲೂ ಮನೇಲಿಲ್ಲ. ರಾಮಣ್ಣ ಐಶು ಮೇಡಮ್ ಜಾಗಿಂಗ್ ಹೋಗಿದ್ದಾರೆ ಅಂತ ಹೇಳಿದ್ರು. ಅವಳ್ ಮನೆಯಿಂದ ಹೋಗಿ 3 ಗಂಟೆ ಆಯ್ತು, ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು, ಆದ್ರೂ ಇನ್ನೂ ಬಂದಿಲ್ಲ. ಏನೋ ಪ್ಲಾನ್ ಮಾಡಿದ್ದಾಳೆ, ಅದೇನು ಅಂತ ತಿಳ್ಕೋಬೇಕು. ಏನದು ಪ್ಲಾನು? ಅನು, ಇಸ್ ಎವ್ರಿಥಿಂಗ್ ಓಕೆ? ಓಕೆ ಕಾರ್ತಿಕ್. ಇದು ನಿಮ್ ಓದೋ ಟೈಮ್ ಅಲ್ವಾ? ರೂಮಲ್ಲಿ ಇರೋದ್ ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀಯಾ? ಅದು ಕಾರ್ತಿಕ್, ಕಾವ್ಯಂಗ್ ಏನೋ ಹೇಳ್ಬೇಕಿತ್ತು ಅದಕ್ಕೆ ಬಂದೆ. ಹೋಗ್ತೀನಿ. ಐಶು ತುಂಬಾ ಸುಸ್ತಾಗಿರೋ ಹಾಗೆ ಕಾಣ್ತಿದ್ದಾಳೆ, ನಾನು ಹೋಗಿ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ. ನೋ ಅನು, ನೀನ್ ಹೋಗಿ ರೂಮಲ್ಲಿ ಓದ್ಕೋ, ಕಾವ್ಯ ಜ್ಯೂಸ್ ಮಾಡ್ಕೊಡ್ತಾಳೆ.
ಪರವಾಗಿಲ್ಲ ಕಾರ್ತಿಕ್, 5 ನಿಮಿಷ ಅಷ್ಟೇ, ನಾನು ಹೋಗ್ತೀನಿ. ಅನು, ಎಲ್ರಿಗೂ ಕೇರ್ ತಗೋತೀಯ ಅನು, ಅವ್ರು ಯಾರು ಏನು ಅನ್ನೋದು ಯೋಚನೆ ಮಾಡಲ್ಲ. ಈ ನಿನ್ ಒಳ್ಳೆತನ ಒಂದಲ್ಲ ಒಂದಿನ ನಿನ್ ಕೈ ಹಿಡ್ದೆ ಹಿಡಿಯತ್ತೆ. ಐಶು, ಜ್ಯೂಸ್ ತಗೋ. ಥ್ಯಾಂಕ್ಸ್ ಅನು. ನೀನು ತುಂಬ ಓದ್ಕೋಬೇಕಲ್ಲ, ಹೋಗಿ ಓದ್ಕೋ. ಐಶು ತನ್ನ ಬ್ಯಾಗಲ್ಲಿ ಏನಿದೆ ತಿಳ್ಕೋಬೇಕು. ಓ ಸಾರಿ ಐಶು, ನಾನು ನಿನ್ನ ರೂಮ್ ಕ್ಲೀನ್ ಮಾಡೋದೇ ಮರ್ತು ಹೋದೆ. ಅನು, ಈಗಲ್ಲ, ಆಮೇಲೆ ಕ್ಲೀನ್ ಮಾಡು. ನನಗೆ ಸ್ವಲ್ಪ ಪ್ರೈವಸಿ ಬೇಕು, ಪ್ಲೀಸ್ ಹೋಗ್ತೀಯಾ? Thank you.
ಯಾರದು? ಯಾರ ರೂಮಲ್ಲಿ?